ರಾಣಿ ದರೂಲರ್, ಚಂದ್ರಕಾಂತ್ ಪೂಜಾರಿ ಅವರು, ಉಮೇಶ್ ಹೆಗ್ಡೆ ಅವರು ನಿರ್ಮಾಪಕರು, ನನ್ನ ಗೆಳೆಯ ಗುರುರಾಜ್ ಶೆಟ್ಟಿ ನಿರ್ಮಾಪಕರು, ನಮ್ಮ ಹೀರೋ ಇವರೆಲ್ಲ, ಇವರಿಗೆಲ್ಲ ಒಳ್ಳೆಯದಾಗಲಿ, ಈ ಚಿತ್ರತಂಡಕ್ಕೆ ಒಳ್ಳೆಯ ಆಗಲಿ ಅಂತ. ಓಂ ಶಾಂತಿರಸ್ತು, ತುಷ್ಟಿರಸ್ತು, ಪುಷ್ಟಿರಸ್ತು, ಆಯುಷ್ಯಮಸ್ತು, ಆರೋಗ್ಯಮಸ್ತು, ಆರೋಗ್ಯ ದೃಢಗಾತ್ರ ಸಿದ್ಧಿರಸ್ತು, ಸಮಸ್ತ ಸನ್ಮಂಗಳಾನಿ ಸಂತು, ಅಖಂಡ ವಿಜಯ ಸಿದ್ಧಿರಸ್ತು, ಯತಮಾನಂ ಭವತಿ ಚತಾಯುಃಪುರುಷಶ್ಚೇತೇಂದ್ರಿಯ ಆಯುಷ್ಯೇವೇಂದ್ರಿಯೈಃ ಪ್ರತಿತಿಷ್ಠತಿ ಅಂತ ವೇದೋಕ್ತವಾಗಿ ಹೇಳುತ್ತಾ ಈ ಸಾಂಗನ್ನು ಲಾಂಚ್ ಮಾಡೋಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ಉಪೇಂದ್ರ ಅವರು ಮಾಡಿದ ಒಂದು ಪ್ರೆಸ್ ಮೀಟನ್ನು ನೆಟ್ನಲ್ಲಿ ನೋಡಿದ್ದೇನೆ, UI. ಅದು ನೋಡಿದ ಮೇಲೆ ಪ್ರೆಸ್ಗೆ ಬರಬೇಕಂದ್ರೆ ಭಯ ಭಯ ಆಗೋ ಥರ ಇದೆ. ಅದು ಅತ್ತರ ಮಾತಾಡಿದ್ದಾರೆ ಅವರು. ಯಾಕಂದರೆ ಒಂದು ಫಿಲಮ್ ಬಗ್ಗೆ ನಾವು ಮಾಡಿರ್ತೀವಿ, ಅದರ ಬಗ್ಗೆ ಏನು ಹೇಳ್ತೀವಿ, ಪ್ರಾಡಕ್ಟ್ ಇದು ಚೆನ್ನಾಗಿದೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಪ್ರೊಡ್ಯೂಸರ್ ಚಂದ್ರಕಾಂತ್ ಪೂಜಾರಿ ಅವರು ಸೂಪರ್ಬು, ಎಷ್ಟು ವೆಚ್ಚ ಆದರೂ ಏನಾದರೂ ಮಾಡಿದ್ದಾರೆ, ಡೈರೆಕ್ಟರ್ ಅದು ಇದು ಹೀರೋ ಅಂತೂ ಇದೇ ತಾನೇ ಹೇಳ್ತೀವಿ, ಬೇರೆ ಏನು ಹೇಳೋಕ್ಕಾಗುತ್ತೆ. ಇದು ಹೇಳಿದ್ರೆ ಎಲ್ಲ ಪಿಕ್ಚರ್ಸು ಇದೇ ಥರ ಇದೆ ಅಂತ ಹೇಳ್ತಾರೆ, ಆಮೇಲೆ ಬೇರೆ ಏನು ಏನೇನೋ ಆಗ್ತಾ ಇರುತ್ತೆ. ಅದರಿಂದ ಪ್ರೆಸ್ನಲ್ಲಿ ಮಾತಾಡಬೇಕಂದ್ರೆ ಸ್ವಲ್ಪ ಭಯ ಆಗೋ ಸ್ಥಿತಿ ಬಂದಿದೆ. ಈಗ ಈ ಪ್ರಾಜೆಕ್ಟ್ ಬಗ್ಗೆ ನನ್ನ ತಾಯಿ ಜಯಶ್ರೀ ದೇವಿ ಅವರ ಮೇಲೆ ಆಣೆ ಮಾಡಿ ನಾನೀಗ ಹೇಳ್ತಾ ಇರೋದೆಲ್ಲ ಸತ್ಯ, ಸತ್ಯ ಅಂತ ನಂಬಿ ಹೇಳ್ತಾ ಇದ್ದೆ. ಬಗಳೋದು ಮೈಕ್ ಸಿಕ್ಕಿದೆ ಅಂತ ಇಷ್ಟಕ್ಕೆ ಅವ್ರು ಚೆನ್ನಾಗಿ ಅದ್ಭುತ ಇವರು ಸೂಪರ್ ಅಂತ ಹೇಳೋದಿಲ್ಲ. ಅದಕ್ಕೆ ನನ್ನ ತಾಯಿ ಮೇಲೆ ಆಣೆ ಮಾಡಿ ನನಗೆ ಏನು ಅನಿಸಿದೆ ಈ ಫಿಲ್ಮಲ್ಲಿ ಒಂದು ಎರಡು ನಿಮಿಷ ನನ್ನ ಜೊತೆ ಹಂಚ್ಕೋಬೇಕು ಅನಿಸುತ್ತೆ. ಗುರುರಾಜ್ ಶೆಟ್ಟಿ ಶೆಟ್ಟಿಯವ್ರದ್ದು ಈಗ ಜಮಾನ ನಡೀತಾ ಇದ್ದಾರೆ ಆ ಕಡೆ, ಮಂಗಳೂರು ಶೆಟ್ಟಿಯವರೆಲ್ಲ ಸೂಪರ್ವಾಗೆಲ್ಲ ಈ ಆಲ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಅಂಥ ಶೆಟ್ಟಿಯವರು ನನಗೆ ತುಂಬ ವೆರಿ ಗ್ರೇಟ್ ಫ್ರೆಂಡ್, ಯಂಗ್ ಫ್ರೆಂಡ್. ಅವರು ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ, ಗುರುಳೆ ಅಂತಾರೆ ಬೇಡ ಅಂತ ಹೇಳಿದ್ರು ಕೇಳಲ್ಲ, ನನ್ನ ಗೆಳೆಯ ಓಕೆ ಯಂಗ್ ಫ್ರೆಂಡ್. ಅವರು ಒಂದು ಕತೆ ತಂದರು, ಅದು ಸ್ವಲ್ಪ ಅದರಲ್ಲಿ ಒಂದು 10 ದಿನ ಡಿಸ್ಕಷನ್ ಆಯಿತು. ಆಮೇಲೆ 2ನೇ ವರ್ಷ ನಡೆಯಾಯಿತು, ಅದರ ಮೇಲೆ ಒಂದು 10-15 ಡೇಸ್ ನಡೆಯಿತು. ಆಮೇಲೆ 3rd ವರ್ಷ ಬಂತು, ಈ ಥರ ನೀವು ನಂಬಿ ನಮ್ಮದೇ ಹೋಗಿ, ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಥರ ಎಲ್ಲ ಇದೆ, ಅಟ್ಲೀಸ್ಟ್ 17 ವರ್ಷನ್ಸ್ ಬಂದಿದ್ದಾರೆ ಅವರು. ಬೇರೆ ಬೇರೆ ಯಾರಾದರೂ ಆದರೆ ನನಗೂ ಅವ್ರಿಗೂ ಜಗ ಆಗ್ತಾ ಇತ್ತು, ಏನು ಈ ಶೆಡ್ಡು ಗಾಡಿಗಳು ಇವೆಲ್ಲ ಅಂತ ಅನ್ನೋ ಟ್ಯಾಗ್ಲೈನ್ ಬರ್ತಾ ಇತ್ತು ನನಗೆ, ಅದು ಬರಲಿಲ್ಲ. ಯಾಕಂದರೆ ಗುರುರಾಜ್ ಶೆಟ್ಟಿಗೆ ತುಂಬ ಅದ್ಭುತವಾದ ಭವಿಷ್ಯ ಇದೆ. ನಿಮಗೆ ಗೊತ್ತು, ಆಲ್ಫ್ರೆಡ್ ಇಚ್ಕಾಕ್ ಅವರು ಹೇಳಿದ್ದಾರೆ, ಒಂದು ಒಳ್ಳೆ ಸಿನಿಮಾಗೆ 3 ಥಿಂಗ್ಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್. 1, ಸ್ಕ್ರಿಪ್ಟ್, ನಿಮಗೆಲ್ಲ ಗೊತ್ತಿದೆ ಮತ್ತೆ ಹೇಳ್ತಾ ಇದ್ದೇನೆ. 1, ಸ್ಕ್ರಿಪ್ಟ್. 2, ಸ್ಕ್ರಿಪ್ಟ್. 3, ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಗುರುರಾಜ್ ಶೆಟ್ಟಿ ಅವರು ಒಂದು 6 ಪ್ಯಾಕ್ ಬರೋಕ್ಕೋಸ್ಕರ, ನಮ್ಮ ಸೂಪರ್ ಸ್ಟಾರ್ ಸುಪುನೀತ್ ಅವರು ಅಂಥವರೆಲ್ಲ ಎಷ್ಟು ಸಹನೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು 6 ಪ್ಯಾಕ್ ಬರಬೇಕಂದ್ರೆ. ಒಂದು ಸ್ಕ್ರಿಪ್ಟ್ಗೆ 6 ಪ್ಯಾಕ್ ಬರೋಕ್ಕೆ ಏನೇನು ಮಾಡಬೇಕು ಅದು ಗುರುರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ. ಅದರಿಂದ ಈ ಫಿಲಮ್ ನಾನೀಗ ಈ ವೇದಿಕೆ ಮೇಲೆಯಿಂದ ಹೇಳ್ತಾ ಇದ್ದೀನಿ, ಈ ಫಿಲ್ಮಲ್ಲಿ ಯಾವ ಸೀನ್ ಆದ ಮೇಲೆ ಇನ್ನು ನೆಕ್ಸ್ಟ್ ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಎಲ್ಲರೂ ಸಿನಿಮಾ ನೋಡೋರೆಲ್ಲ ಭವಿಷ್ಯದ ಜ್ಯೋತ್ಸ್ಯ ಹೇಳುವಂಥ ಜ್ಞಾನ ಬಂದುಬಿಟ್ಟಿದೆ. ಯಾಕಂದರೆ ಒಂದು ಕಾಲದಲ್ಲಿ ಒಂದೇ ಲ್ಯಾಂಗ್ವೇಜ್ ಪಿಕ್ಚರ್ಸು, ನಮ್ಮ ಕನ್ನಡ ನಾಡಲ್ಲಿ ಆ ಥರ ಇಲ್ಲ, ಇಲ್ಲಿ ತೆಲುಗು, ತಮಿಳು, ಮಲಯಾಳಂ,
ಹಿಂದಿ ಇಂಗ್ಲಿಷ್ ಬೇರೆ ಎಲ್ಲ ಎಲ್ಲ ಭಾಷೆಗಳೆಲ್ಲ ನೋಡ್ತಾ ಇರ್ತಾರೆ. ಈ ನೆಟ್ ಬಂದ ಮೇಲೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದ ಮೇಲೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಜ್ಞಾನ ಪ್ರೇಕ್ಷಕರಿಗೆ. ಎಲ್ಲ ನಮ್ಮ ಭವಿಷ್ಯ ಜೋಶಿಯಲ್ಲಿ ಬಿಡ್ತಾರೆ. ಈ ಸೀನ್ ಆದ್ಮೇಲೆ ಇದು ಬರ್ತಿ, ಇದಾದ್ಮೇಲೆ ಹಾಡ್ ಬರ್ತಿ, ಇದಾದ್ಮೇಲೆ ಈ ಫಿಲ್ಮ್ನಲ್ಲಿ ನೀವು ಆ ಥರ ಹೇಳಕ್ಕಾಗಲ್ಲ. ಫಸ್ಟ್ ಇದರಲ್ಲಿ ಗ್ರೂಪ್ ಹೇಳ್ತಾ ಇದ್ದೀವಿ. ಸ್ಕ್ರೀನ್ ಪ್ಲೇನಲ್ಲಿ ಒಂದು ಹೊಸತನನ ಇದರಲ್ಲಿ ನೀವು ನೋಡ್ತೀರ. ಕ್ಯಾರೆಕ್ಟರೈಸೇಷನ್ನಲ್ಲಿ ಒಂದು ಏನೋ ಒಂದು ಹಾರ್ಟ್ ಟಚ್ನೆಸ್ ಇದರಲ್ಲಿ ನಿಮಗೆ ಗೊತ್ತಾಗತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಹಾಡುಗಳು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹವಮಾನವೇ ಸುಂದರ ಸುಂದರ, ನಾನು ಹಾಡಿದಾಗಲ್ಲ ಆದ್ರೂ ದಟ್ ವಾಸ್ ಹಾಂಟಿಂಗ್ ಮೀ ಸಿನ್ಸ್ ಅ ಮಂತ್ಸ್ ಟುಗೆದರ್. ನಾನಿನ್ನನ್ನು ನೋಡಿದ ನಾನು ಎಷ್ಟು ಜನ ಮಾಡಿದ್ದಾರೆ ಲವಲ್ ಅದಕ್ಕೆ. ಆಮೇಲೆ ಒಂದು ಒಂದು ಜೈನ್ ಟೆಂಪಲಲ್ಲಿ ಒಂದು ಸಾಂಗ್ ಬರ್ತಿತ್ತು, ಓಮ್ ಅಂತ. ಅದು ದಟ್ ವಾಸ್ ಲೈಕ್ ಎ ವಂಡರ್ಫುಲ್ ಮ್ಯೂಸಿಕಲಿ, ಇಟ್ಸ್ ಫ್ಯಾಂಟಾಸ್ಟಿಕ್ ಮೂವಿ. ಪರ್ಫಾರ್ಮೆನ್ಸ್ ವೈಸ್ ನಾನು ಹೇಳ್ತಾ ಇದ್ದೀನಿ, ತಾಯಾಳೆ ಅಂತ ಹೇಳ್ತೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ಟೇಜ್ ಮೇಲೆ ಬಂದರೆ ಹಾಡು ಪ್ಲೀಸ್ ಪ್ಲೀಸ್. ಓಕೆ, ಈ ಫಿಲ್ಮ್ನಲ್ಲಿ ಹೀರೋ ನನಗೆ 73 ಮೇಲೆ ಆಗಿಬಿಟ್ಟಿದೆ. ಸುಮಾರು ಫಿಲ್ಮ್ಸ್ ಮಾಡಿದ್ದೀನಿ, ಸುಮಾರು ಪಿಕ್ಚರ್ಸ್ ನೋಡಿದ್ದೀನಿ, ಸ್ವಲ್ಪ ಅನುಭವ ಬಂದಿದೆ. ಸ್ವಲ್ಪ ಕಿರಣ್ ಮೈ ಗರ್ಲ್ ಫ್ರೆಂಡ್, ಇವರು ನೆಕ್ಸ್ಟ್ ಜನರೇಷನ್ ಕಮರ್ಷಿಯಲ್ ಹೀರೋ ಆಗ್ತಾರೆ. ಪರ್ಫಾರ್ಮೆನ್ಸ್ನಲ್ಲಿ ನನಗೆ ಪರ್ಫಾರ್ಮೆನ್ಸ್ನಲ್ಲಿ ಚಿರಂಜೀವಿಯವರು, ನಾಗಾರ್ಜುನ ಅವರು, ಸೌಂದರ್ಯ ಅವರು, ಅಂಬರೀಷ್ ಅವರು, ದೊಡ್ಡ ದೊಡ್ಡ ಸ್ಟಾರ್ಸ್ಗೆಲ್ಲ ಸೆಟ್ಸ್ನಲ್ಲಿ ಡೈಲಾಗ್ ಹೇಳ್ಕೊಡೋದು, ಪರ್ಫಾರ್ಮೆನ್ಸ್ ಹೇಳೋದು, ಈ ಥರ ಬೇಕಂತ ಹೇಳೋದು ನನಗೆ ತುಂಬ ಅವನ್ನೆಲ್ಲ ನೋಡಿದ್ದೀನಿ. ಕಿರಣ್ನ ನೋಡಿದ್ದೀನಿ, ಅದರಲ್ಲಿ ಪರ್ಫಾರ್ಮೆನ್ಸ್ ಲವಲ್ ಅವ್ಕೆ ಈಸಿಯಾಗಿ ಮಾಡ್ತಾರೆ. ಕೋಪ, ಎಕ್ಸ್ಪ್ರೆಷನ್, ಲವ್ ಎಲ್ಲವೂ. ಇವರು ನೆಕ್ಸ್ಟ್ ಸೂಪರ್ ಸ್ಟಾರ್ಸ್ ಲಿಸ್ಟ್ನಲ್ಲಿ ಬರ್ತಾರೆ. ಅದೇ ಥರ ಪೂಜಾರಿ ಅವರು, ಚಂದ್ರಕಾಂತ್ ಪೂಜಾರಿ ಅವರು, ಅವ್ರಿಗೆ ಸಿನಿಮಾ ಅಂದರೆ ಒಂದು ದೇವಿ ದೇವಿ ಥರ, ದೇವತೆ ಥರ, ಆ ದೇವತೆಯನ್ನು ಪೂಜಿಸಬೇಕು ಅಂತ. ಇಸ್ ರಿಯಲಿ ಫ್ಯಾಂಟಾಸ್ಟಿಕ್, ಇಸ್ ತುಂಬ ಪ್ಯಾಷನ್, ಹೆಜ್ಜೆ ಹೆಜ್ಜೆಯಲ್ಲಿ ನೋಡಿದ್ದೇವೆ. ಅದೇ ಥರ ಕ್ಯಾಮ್ರಾಮನ್ ರಾಘವೇಂದ್ರ, ಈ ಫಿಲ್ಮ್ನಲ್ಲಿ ನಾನೇನು ತೋರಿಸ್ಬಿಡ್ಬೇಕು ಅನ್ನೋದು ಬಂದ್ಬಿಟ್ಟೆ. ಅವ್ರಿಗೆ ಏನ್ ಮಾಡ್ತಾರೆ, ಈ ಗೋಸ ಮೇಲೆ ಹೋಗ್ತಾನೆ, ಜೈಲ್ ಮೇಲೆ ಹೋಗ್ತಾನೆ, ಇಲ್ಲಿ ಬಾಂತಾನೆ, ಅಲ್ಲಿ ಬಾಂತಾನೆ, ಅದೆಲ್ಲವೂ ನೋಡಿದ್ದೀನಿ ನಾನು. ಎಕ್ಸ್ಟ್ರಾಡಿನರಿ ಆ ಡೈರೆಕ್ಟ್ ಚೆನ್ನಾಗಿ ಮಾಡ್ತಾರೆ. ಓಕೆ, ಅಫ್ಕೋರ್ಸ್ ಆಲ್ ಆರ್ಟಿಸ್ಟ್ ಹೀರೋಯಿನ್ಸ್ ಇವರೆಲ್ಲ ಅವರನ್ನು ಆ ಪ್ರೊಡ್ಯೂಸರ್ ಬಂದು ಇಲ್ಲಿ ಬಂದ ತಕ್ಷಣ ನಮ್ಮ ಹೀರೋಯಿನ್ ಜೊತೆ ನಾವು ಮಾತಾಡ್ತಾ ಇದ್ರೆ ನಾವು ಕಣ್ಣಿಗೆ. ಸೊ ರಿಯಲಿ ದೇ ಡಿಡ್ ವೆರಿ ಗುಡ್ ಜಾಬ್. ಆ್ಯಂಡ್ ಎಡಿಟರ್, ಒಳ್ಳೆ ಫಿಲ್ಮ್ ಟೂ ಟೇಬಲ್ಸ್ ಮೇಲೆ ರೆಡಿ ಆಗುತ್ತೆ. ದೊಡ್ಡವರು ಹೇಳಿದ್ದಾರೆ, ರೈಟರ್ಸ್ ಟೇಬಲ್ ಆ್ಯಂಡ್ ಎಡಿಟರ್ಸ್ ಟೇಬಲ್. ರೈಟರ್ಸ್ ಟೇಬಲ್ ಅವರು ಗುರುರಾಜ್ ಶೆಟ್ಟಿ ಒಂದು ಜಾಸ್ತಿ ಮಾತು ಕ್ಷಮಿಸಿ, ನನಗೆ ಕನ್ನಡದಲ್ಲಿ ತುಂಬ ಸುಮಾರು ಎಲ್ಲರ ಜೊತೆ ಐ ಹ್ಯಾವ್ ಮೆನಿ ಥೌಸಂಡ್ಸ್ ಆಫ್ ಕನ್ನಡ ಬುಕ್ಸ್ ಇದೆ ನನ್ನ ಲೈಬ್ರರಿಯಲ್ಲಿ. ಎಲ್ಲ ರೈಟರ್ಸ್ ಜೊತೆ ಎಲ್ಲ ನನಗೆ ಸ್ವಲ್ಪ ಫ್ರೆಂಡ್ಶಿಪ್ ಇದೆ. ಆದರೆ ಚಿತ್ರದುರ್ಗದಲ್ಲಿ ಶಿವು ಅಂತ ಒಬ್ಬ ಹುಡುಗ ಇದ್ದಾನೆ, ಹಿ ವಿಲ್ ಕಮ್ ಎ ಡೇ, ಹಿ ವಿಲ್ ಶೋ ವಾಟ್ ಸಿನಿಮಾ ರೈಟಿಂಗ್ ಈಸ್. ಚಿತ್ರದುರ್ಗದಲ್ಲಿ ಇದ್ದಾನೆ, ಅವ್ರು ಬರ್ತಾರೆ, ಅವ್ರು ನನ್ನ ಜೊತೆಗಿದ್ದಾರೆ. ಆ್ಯಂಡ್ ದೆನ್ ಗುರುರಾಜ್ ಶೆಟ್ಟಿ ಈಸ್ ಎ ವಂಡರ್ಫುಲ್ ರೈಟರ್. ನಮ್ಮ ಗುರುಗಳ ಆಚಾರ್ಯ ಆತ್ರೇಯವರು ತೆಲುಗಿನಲ್ಲಿ ಅವರನ್ನು ಮೀರಿದವರು ಬೇರೆ ಯಾರಿಲ್ಲ. ಇವರಿಬ್ಬರಲ್ಲಿ ನನ್ನ ಗುರುಗಳನ್ನ ನೋಡ್ತಾ ಇದ್ದೀನಿ ಇವರು ಇದರಲ್ಲಿ. ಸೊ ಆಲ್ ದಿ ಬೆಸ್ಟ್ ಮೈ ಡಿಯರ್ ಫ್ರೆಂಡ್. ಈ ಪಿಕ್ಚರ್ ತಂಡಕ್ಕೆ ಸೂಪರ್. ಇನ್ನೊಂದು ಹೇಳ್ಬಿಡ್ತೀನಿ, ಒಂದೇ ಒಂದು ಮಾತು. ಒಂದು ಸಣ್ಣ ಫಿಲ್ಮ್ಗೆ ಎನ್ಕರೇಜ್ಮೆಂಟ್ ಕೊಡೋಕ್ಕೆ ಬರಬೇಕು, ದೊಡ್ಡವರು ಬರಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡವರು ಬಂದಿಲ್ಲ ಅಂತ ಗುರುರಾಜ್ ಶೆಟ್ಟಿ ಅವರಿಗೆ ಸ್ವಲ್ಪ ಸಿಟ್ಟು ಬಂದಿದೆ. ಆದರೆ ಮೈ ಡಿಯರ್ ಫ್ರೆಂಡ್ ಗುರುಜಿ, ಕಿರಣ್ ಜಿ, ನೆಕ್ಸ್ಟ್ ನೀವು ಮಾಡೋ ಫಿಲ್ಮ್ಗೆ ದೊಡ್ಡವರೆಲ್ಲ ಬರ್ತಾರೆ, ಬರಲಿ. ಥ್ಯಾಂಕ್ ಯು ಸೋ ಮಚ್.